ಎಲ್ಲರಿಗೂ ನಮಸ್ಕಾರ. ಗೊಂಬೆಗೂಡು ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಸಿಂಪಲ್ಲಾಗಿ ಗೋರಿಕಾಯಿ ಅಥವಾ ಜವಳೆಕಾಯಿ ಅಂತಲೂ ಕರೀತಾರೆ, ಇದ್ರ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸರಿಯಾಗಿದ್ರೆ ಇವಾಗ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಜಾಸ್ತಿ ಬೇಕಿರೋದು ಈರುಳ್ಳಿ ಮತ್ತು ಟೊಮೊಟೊ. ಈರುಳ್ಳಿ ಟೊಮೊಟೊ ಹೆಚ್ಚಾಗಿ ಹಾಕಿದ್ರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ 3-4 ಈರುಳ್ಳಿನ ತೊಗೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಮತ್ತು ಈ ಗೋರಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲ ಪುಡಿ ಏನೇನು ಬೇಕಂತ ನೋಡೋಣ. ಅದಕ್ಕೂ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಾಗುತ್ತೆ, ಆಪ್ಷನಲ್ ಕೂಡ. ಗರಂ ಮಸಾಲ 2 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, ಖಾರದ ಪುಡಿ 1 ಸ್ಪೂನು. ಮೇನ್ಲಿ ಇದಕ್ಕೆ ಬೇಕಿರೋದು ಹುಚ್ಚೆಳ್ಳು ಪುಡಿ. ಹುಚ್ಚೆಳ್ಳು ಸಿಗುತ್ತಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಹುಚ್ಚೆಳ್ಳು ಪುಡಿನೇ ಇದಕ್ಕೆ ಟೇಸ್ಟ್ ಕೊಡುವಂಥದ್ದು. ಸರಿ, ಹಾಗಿದ್ರೆ ಈಗ ಮೊದಲಿಗೆ ಗೋರಿಕಾಯಿನ ಹುರ್ಕೊಳ್ಳೋಣ. ಹೌದು, ಗೋರಿಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಆ ಗೋರಿಕಾಯಿ ಮೇಲೆ ಚಿಕ್ಕ ಚಿಕ್ಕ ಕಪ್ಪು ಚುಕ್ಕಿ ಬರೋದಂಗೆ ಕೂಡ ಅದನ್ನು ಸ್ವಲ್ಪ ಎಣ್ಣೆ ಬಿಟ್ಟು ಹುರ್ಕೋಬೇಕು. ಇವಾಗ ನಾನು ಅದನ್ನು ಹುರ್ಕೋತಿದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಪಾತ್ರೆ ಕಪ್ಪಾದಂಗೆ ಕಾಣಿಸ್ತಿದೆ, ಬಟ್ ಅದು ತಳ ಹಿಡಿದಿರೋದಲ್ಲ. ಆ ಗೋರಿಕಾಯಿನ ಹುರ್ಕೋಬೇಕಾದ್ರೆ ಯಾವುದೇ ಪಾತ್ರೆ ಆದರೂ ಅದೇ ರೀತಿ ಕಪ್ಪಾಗುತ್ತೆ ನೋಡಿ. ಸರಿ, ಇವಾಗ ಇದನ್ನು ಹುರ್ಕೊಂಡಾಗಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿನ ಟೊಮೊಟೊನ ಹಾಕ್ತಿದ್ದೀನಿ. ನಾನು ಅದೇ ಕುಕ್ಕರ್ಗೆ ಹಾಕ್ತಿದ್ದೀನಿ, ಸೊ ಅದಕ್ಕೆ ಆ ಥರ ಕಾಣಿಸ್ತಿದೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳೋಣ. ಈಗ ಈರುಳ್ಳಿ ಟೊಮೊಟೊ ಫ್ರೈ ಆಗ್ತಿದ್ದಂಗೆ ನಾನು ಗೋರಿಕಾಯಿನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಪುಡಿಗಳನ್ನ ಸೇರಿಸ್ಕೊಳ್ತಾ ಹೋಗೋಣ. ಮೊದಲು ಇಲ್ಲಿ ಗರಂ ಮಸಾಲ ಹಾಕ್ತಿದ್ದೀನಿ. ಧನಿಯಾ ಪುಡಿ ಮತ್ತು ಖಾರದ ಪುಡಿ. ಇನ್ನೊಂದೇನೆಂದರೆ ಇನ್ನೊಂದು ಪುಡಿ ಇತ್ತಲ್ಲ ಹುಚ್ಚೆಳ್ಳು ಪುಡಿ, ಅದನ್ನು ಇವಾಗಲೇ ಹಾಕೋದು ಬೇಡ. ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ, ಆಮೇಲೆ ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ಪುಡಿಯೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ.
ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟ ನಂತರ ಇವಾಗ ನಾನೇನು ಹುಚ್ಚೆಳ್ ಪುಡಿನ ಇಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ತಿದ್ದೀನಿ. ನಾನು ಇವಾಗ ಸೇರಿಸಿ ಒಳ್ಳೆ ಮಿಕ್ಸ್ ಕೊಟ್ಟು ಅದನ್ನು ಒಂದೆರಡರಿಂದ ಮೂರು ವಿಸಲ್ ಕೂಗಿಸ್ಕೋಬೇಕು, ಯಾಕಂದರೆ ಅದು ಹಾಗೆ ಬೇಯಿಸಿದ್ರೆ ಬೇಯಲ್ಲ ಬೇಗ. ಸೊ ಅದನ್ನು ಕುಕ್ಕರಲ್ಲಿ ಎರಡು ವಿಸಲ್ ಕೂಗಿಸ್ಕೊಳ್ಳೇಬೇಕು. ಸರಿ, ಇವಾಗ ಇದನ್ನು ಎರಡು ವಿಸಲ್ ಕೂಗಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ಚಪಾತಿನ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ರೆಡಿ ಆಗೋಷ್ಟರಲ್ಲಿ ಈ ಪಲ್ಯ ಕೂಡ ರೆಡಿಯಾಗಿರುತ್ತೆ, ಆಮೇಲೆ ಬ್ಯಾಟಿಂಗ್ ಶುರು ಮಾಡ್ಕೋಬೋದು. ಅದು ಗಟ್ಟಿಯಾಗಿರ್ಬೇಕಾ ಇಲ್ಲ ಸ್ವಲ್ಪ ನೀರು ಥರ ಇರಬೇಕಾ ಇವಾಗಲೇ ನೋಡ್ಕೊಳ್ಳಿ. ನೋಡಿಕೊಂಡು ಆಮೇಲೆ ವಿಜಲ್ನ ಕೂಗಿಸ್ಕೊಳ್ಳೋಣ. ತುಂಬ ನೀರು ಥರ ಇದ್ದರೆ ಚೆನ್ನಾಗಿರಲ್ಲ, ಪಲ್ಯ ಎಲ್ಲ ಗಟ್ಟಿಯಾಗಿ ಇರಬೇಕಲ್ವಾ. ಸೊ ಅದೆರಡು ವಿಸಲ್ ಕೂಗೋಷ್ಟರಲ್ಲಿ ಇಲ್ಲಿ ಚಪಾತಿ ಕೂಡ ರೆಡಿಯಾದರೆ ಆಮೇಲೆ ನಾವು ತಿನ್ನೋಕ್ಕೂ ಕೂಡ ಆಗುತ್ತೆ. ಇವಾಗ ಇಲ್ಲಿ ಚಪಾತಿ ಕೂಡ ರೆಡಿಯಾಗಿದೆ, ಅಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ. ಸೊ ಈಗಿತ್ತು ನಮ್ಮ ಗೋರಿಕಾಯಿ ಪಲ್ಯ. ನಿಮಗೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ರೆಸಿಪಿಗಳ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.